ಅಣ್ಣ, ಇಲ್ಲಿ ಬರೀ ಬೋಗಸ್ ಪಟೆ ನಡೀತೈತಣ್ಣ. ಬರೀ ಇಲ್ಲೇ ಅಲ್ಲಣ, ಎಲ್ಲಾ ಕಡೆ ಜನರಿಗೆ ದುಡ್ಡು ಕೊಟ್ಟು ಕೊಂಡ್ಕೊತಾ ಇದ್ದಾರಣ. ಅವರು ಕೊಂಡ್ಕೊಳ್ಳೆ, ನಾನು ಕೊಲ್ಲೋದಂತೂ ಗ್ಯಾರಂಟಿ ಕಣ. ಇವಾಗ ಎಲೆಕ್ಷನ್ ಜಾಗ ಪಡ್ತೇನೆ. ನಮ್ ಕರ್ನಾಟಕ ಮಾರಕ್ ಬಿಡಲ್ಲ. ನೋಡಿ ಬಿಟ್ಬಿಡಿ ಸರ್, ಬಿಟ್ಬಿಡೆ, ನಿಮ್ ಕಾಲ್ ಬೀಳ್ತೀನಿ, ಬಿಟ್ಬಿಡಿ. ಯಾರ್ಯಾರು ಬೋಗಸ್ ವೋಟ್ ಹಾಕಕ್ ಬಂದಿದ್ದೀರೋ ನೋಡಿ, ಎಷ್ಟೆಷ್ಟು ದುಡ್ಡು ಇಸ್ಕೊಂಡಿದ್ದೋ ಹೇಳಿ ಹೇಳಿ. ನೋಡಿ ನಿಮ್ಗೇನ್ ಕಷ್ಟ ಅಂತ ನಂಗೆ ಗೊತ್ತಿಲ್ಲ, ಯಾಕೆ ದುಡ್ಡು ಇಸ್ಕೊಂಡ್ರಿ ಅಂತ. ಆದ್ರೆ ಒಂದ್ ಹೇಳ್ತೀನಿ ಕೇಳಿ, 5 ವರ್ಷ ನೀವು ಕಷ್ಟ ಅನುಭವಿಸ್ತೀರಾ, ಇವ್ರಿಗೆ ಕೆಲ್ಸಿ ಅದು ಬೇಕಾ? ಕೈ ಮುಗಿತೀನಿ ಸರ್, ಕಾಲ್ ಮುಗಿತೀನಿ ಸರ್, ನನ್ನ ಬಿಟ್ಬಿಡಿ ಸರ್, ನನ್ನ ಬಿಟ್ಬಿಡಿ ಸರ್. ನಮ್ ಕರ್ನಾಟಕ ಹಾಳಾಗ್ಕೂಡ್ದು ಸರ್, ಹಾಳಾಗ್ಕೂಡ್ದು ಸರ್. ಮಾತಾಡು, ನಮ್ ಕೆಲಸ ಹೋದ್ರೂ ಪರವಾಗಿಲ್ಲ, ಮಾತಾಡು. ನೋಡಿ, ನೀವು ನನ್ನ ಹುಚ್ಚಾ ವೆಂಕಟ್ ಸೇನೆ ಪಾರ್ಟಿಗೆ ಓಟ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಯಾವ ಪಕ್ಷದ ಹತ್ರ ದುಡ್ಡು ಇಸ್ಕೊಂಡಿದ್ದೀರೋ ಓಟ್ ಹಾಕಕ್ಕೆ? ಅವ್ರಿಗೆ ಓಟ್ ಹಾಕೂಡ್ದು, ಹಾಕೂಡ್ದು. ನೀವು ಮಿಕ್ಕಿದ ಯಾವ ಪಕ್ಷಕ್ಕಾದ್ರೂ ಓಟ್ ಹಾಕಿ, ನಿಮ್ ಕೈ ಮುಗಿತೀನಿ, ಕಾಲ್ ಮುಗಿತೀನಿ. ನಮ್ಮ ತಂದೆ ತಾಯಿಗೆ ಕೈ ಮುಗ್ತಿಲ್ಲ, ಕಾಲ್ ಮುಗ್ತಿಲ್ಲ. ದಯವಿಟ್ಟು ಬೋಗಸ್ ಓಟ್ ಹಾಕ್ಬೇಡ್ರಿ, ನಾನು ಕೇಳೋದ್ ತಪ್ಪ ಸರ್? ಈ ದುಡ್ಡು ನಮಗೆ ಬೇಡ ಸರ್, ನಿಮ್ಮ ಪಾರ್ಟಿಗೆ ಓಟ್ ಹಾಕ್ತೀವಿ ಸರ್. ಎಲ್ಲ ದುಡ್ಡು ಬಿಸಾಕಿದ್ದಾರೆ, ಇಸ್ಕೊಂಡಿರೋ ದುಡ್ಡೆಲ್ಲ ಬಿಸಾಕಿದ್ರಿ, ಸಂತೋಷ ಪಡ್ತೀನಿ. ಆದ್ರೆ ನಮ್ಮ ಯಜಮಾನ್ರ ಮೈ ಮೇಲೆ ಹರಿತಾ ಇರೋ ರಕ್ತನ ನಿಲ್ಸೋದಕ್ಕೆ ಯಾರಾದ್ರೂ ಪ್ರಯತ್ನ ಪಟ್ರ? ಇವತ್ ನಾನ್ ಮಾತಾಡ್ಬೇಕು, ಮಾತಾಡ್ತೀನಿ. ನಿಮ್ಗೆ ಯಾಕ್ರಿ ಬೇಕು ಈ ಸಮಾಜ? ನೀವೆಷ್ಟು ಈ ಸಮಾಜನ ಇಷ್ಟಪಡ್ತೀರಾ, ಆದ್ರೆ ಈ ಸಮಾಜ ನಿಮ್ಮನ್ನ ಅಷ್ಟೇ ಇಷ್ಟಪಡತ್ತಾ? ಒಂದಲ್ಲ ಒಂದಿನ ಈ ಸಮಾಜ ನಿಮ್ಮನ್ನ ಸಾಯಿಸ್ಬಿಡುತ್ತೆ ರೀ. ಅದಕ್ಕಿಂತ ಮುಂಚೆ ನಾನು ಸಾಯ್ಬೇಕು. ನೀವು ನನಗಿಂತ ಜಾಸ್ತಿ ಈ ಸಮಾಜನ ಇಷ್ಟಪಡ್ತೀರಾ ಅಲ್ವಾ? ನೋಡಪ್ಪ, ನಿನ್ನ ಕಮಿಷನರು ಎನ್ಕೌಂಟರ್ ಮಾಡಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಪೊಲೀಸ್ನವರು ಪೊಲೀಸ್ನರ ಕರ್ತವ್ಯ ಮಾಡ್ಬೇಕೆ ಹೊರತು ದೇವರಾಗಿ ಪ್ರಾಣ ತೆಗೆಯಕ್ಕೆ ಹೋಗ್ಕೂಡ್ದು. ಎಲ್ಲಾದ್ರೂ ದೂರ ಹೋಗ್ಬಿಡಪ್ಪ, ಇಲ್ಲಿ ಒಂದು ಓಟನು ಬೋಗಸ್ ಹಾಕೋದಕ್ಕೆ ನಾವು ಬಿಡೋದಿಲ್ಲ.